ಅವರೆಲ್ಲೂ ಹೇಳಿಲ್ಲ. ಅಥವಾ ನನ್ನ ಪ್ರಕಾರ ಯಡಿಯೂರಪ್ಪ ನೈದರ್ ಹಿ ರಿಟೈರ್ಸ್ ನಾರ್ ಹಿ ಇಸ್ ಟೈರ್ಡ್ ರಿಲೆಂಟ್ಲೆಸ್ ಕ್ರುಷಿಡರ್ ನಿರಂತರವಾಗಿ ಹೋರಾಟಗಾರ ರಿಲೆಂಟ್ಲೆಸ್ ಕ್ರುಷಿಡರ್ ಹೀಗಾಗಿ ಅವ್ರು ರಿಟೈರ್ ಆಗೋ ಪ್ರಶ್ನೆನೇ ಇದೆ. ಇನ್ನು ಮಿಕ್ಕಿದ್ದು ಅವ್ರ ಜೊತೆ ಮಾತಾಡ್ತೀನಿ. ನನಗೆ ಮೊನ್ನೆ ನಾವು ಒಟ್ಟಿಗೆ ಇದ್ದು ಕೂಡ ಈ ವಿಷಯ ಡಿಸ್ಕಸ್ ಆಗಿರಲಿ. ಬೆಂಗಳೂರು ಹೋದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಬಿ ಜೆ ಪಿ ಜೊತೆ ಸದಾ ಕಾಲ ಇದ್ದಾರೆ ನಾನು ಹೇಳಿದ್ದೇನೆ, ಇಲ್ಲಿ ನೆವರ್ ರಿಟೈರ್. ಹಾಗಾಗಿ ಬಿ ಜೆ ಪಿಗೆ ಅವ್ರಿಗೂ ಕೂಡ ದೊಡ್ಡ ಶಕ್ತಿ ಆ ಶಕ್ತಿ ಇದೆ. ಸರ್, ಮುಂದಿನ ಚುನಾವಣೆ ಯಡಿಯೂರಪ್ಪ ನೀವು ಹೇಳ್ತಿದ್ರಿ, ನಾವು ರಿಟೈರ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಅವರ ಬಲ, ಅವರ ಮಾರ್ಗದರ್ಶನ ಎಲ್ಲವೂ ಇರ್ತದೆ. ಯಡಿಯೂರಪ್ಪ ತಂದೆ ಆದಂತ ಮಹತ್ವ ಇದೆ, ಕೇಂದ್ರದ ನಾಯಕರಾದ ಮಹತ್ವ ಗೊತ್ತಿದೆ. ಹೀಗಾಗಿ ಎಲ್ಲ ನಿರ್ಣಯ ನಿಮ್ಮ ಮೀಡಿಯಾದಲ್ಲಿ ನಾನು ಈಗಾಗಲೇ ನೋಡಿದೆ, ಯಡಿಯೂರಪ್ಪ ಅವರ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಬರ್ತಾ ಇದೆ. ಹಾಗಾಗಿ ನನಗಿನ್ನು ವೈಯಕ್ತಿಕವಾಗಿ ನಾನು ಭೇಟಿ ಮಾಡಲಿಲ್ಲ, ಇವತ್ತು ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಅವರ ವಯಸ್ಸಿನ ಕಾರಣಕ್ಕಾಗಿ ಇನ್ನೇನು ಕಾರಣಕ್ಕಾಗಿ ಅವರು ವೈಯಕ್ತಿಕವಾಗಿ ಹೇಳಿರಬಹುದು, ನಮಗಿನ್ನು ಗೊತ್ತಿಲ್ಲ. ಸಂಘಟನೆಯವರು ಅವ್ರ ಜೊತೆ ಮಾತಾಡ್ತಾರೆ. ಹಾಗಾಗಿ ಅವ್ರ ನಿರ್ಧಾರ ಇವತ್ತು ಪ್ರಕಟ ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಆದ್ದರಿಂದ ಸರ್, ಯಡಿಯೂರಪ್ಪನವರು ಸಕ್ರಿಯವಾಗಿ ಇಲ್ಲದೆ ಹೋದರೆ ಚುನಾವಣೆಯನ್ನು ಎದುರಿಸೋದು ಎಷ್ಟು ಮಟ್ಟಿಗೆ ಅಲ್ಲ, ಅವರು ಚುನಾವಣಾ ರಂಗದಿಂದ ಹಿಂಸರಿದ್ದಾರೆ ಅಂದ್ಕೂಡಲೇ ರಾಜಕೀಯ ರಂಗದಿಂದ ಹಿಂಸರಿದ್ದಾರೆ ಅಂತ ಹೇಳಲ್ಲ. ಅವರು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಿದರೆ ಒಂದು ಸ್ವಲ್ಪ ದಿವಸ ಶಿಕಾರಿಪುರಕ್ಕೂ ಕೊಡಬೇಕಾಗಿತ್ತು ಅವರು. ಈಗ ಆಗಿಲ್ಲ, ಇಡೀ ರಾಜ್ಯ ಸುತ್ತಲಿಕ್ಕೆ ಭಾಳ ಹೆಚ್ಚು ಸಮಯ ಅವರಿಗೆ ಸಿಗ್ತದೆ. ಮತ್ತು ಯಡಿಯೂರಪ್ಪನವ್ರ ಸ್ವಭಾವನೇ ಅದು, ನಿಮ್ಗೆ ಗೊತ್ತಿದೆ. ವಿಧಾನಸಭೆ ಒಳಗಡೆ ಕೂಡ ನಮಗಿಂತ ಹೆಚ್ಚು ಹೊತ್ತು ಅವ್ರು ಕೂರ್ತಾರೆ. ಈಗಲೂ ಈ ವಯಸ್ಸಿನಲ್ಲಿ ಬಂದು ಮುಖ್ಯಮಂತ್ರಿ ಪದದಿಂದ ಇಳಿದ್ರ ಮೇಲೂ ವಿಧಾನಸಭೆ ಕಲಾಪಗಳಲ್ಲಿ ಅವ್ರು ಭಾಗವಹಿಸುವಂಥದ್ದು, ಮತ್ತು ಇಡೀ ರಾಜ್ಯದಲ್ಲಿ ಮತ್ತೆ ಮತ್ತೆ ತಿರುಗಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ನಾವೆಲ್ಲ ಇಲ್ಲಿ ಸೇರಿದಾಗ ಯಡಿಯೂರಪ್ಪನವರು 150+ ಬಿ ಜೆ ಪಿ ಸರಿ ಗೆಲ್ಲಲೇಬೇಕು, ಅದಕ್ಕೆ ಏನೇನು ಸ್ಟ್ರಾಟಜಿ ಮಾಡಬೇಕು ಅನ್ನುವಂಥ ಚರ್ಚೆಯಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ಸ್ಪರ್ಧೆ ಮಾಡಲ್ಲ ಅಂದ್ಕೂಡಲೇ ಯಡಿಯೂರಪ್ಪನವರು ರಾಜಕೀಯ ರಂಗದಿಂದ ಸಂಘಟನೆ ಇದರಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂಥ ಅರ್ಥ ಮಾಡೋದು ತಪ್ಪು. ಯಾವ ಸೈಡ್ಲೈನ್ ರೀ, ಎಲ್ಲವನ್ನು ಕೂಡ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ. ಆದ್ದರಿಂದ ಸೈಡ್ಲೈನ್ ಯಾರು, ಯಡಿಯೂರಪ್ಪನವ್ರ ಸೈಡ್ಲೈನ್ ಯಾರು ಮಾಡ್ತಾರೆ ಹೇಳಿ? ನಮ್ಮ ಸಂಘಟನೆಯಲ್ಲಿ ಆ ರೀತಿ ಆಗಲ್ಲ ಸರ್. ವಿಜಯೇಂದ್ರ